ನನ್ನ ಹೆಸರು ಡಾಕ್ಟರ್ ಬೇಲೂರು ರಘುನಂದನ್ ಅಂತ. ನಾಟಕಕಾರ, ನಿರ್ದೇಶಕ. ಪ್ರೇಮಮಯಿ ಹಿಡಿಂಬೆ ಎನ್ನುವ ಒಂದು ಮಹತ್ವದ ರಂಗಪ್ರಯೋಗ, ಏಕವ್ಯಕ್ತಿ ರಂಗಪ್ರಯೋಗವನ್ನು ರಂಗವಿಜಯ ಸಂಸ್ಥೆ ಗೀತಾ ರಾಘವೇಂದ್ರ ಅವರ ಅಭಿನಯದಲ್ಲಿ ರಂಗಕ್ಕೆ ತರ್ತಾ ಇದೆ. ಇದು 18ನೇ ತಾರೀಕು ಮೊದಲನೇ ಪ್ರಯೋಗ ಆಗ್ತಾ ಇದೆ. ಈ ನಾಟಕ ಬಹುಶಃ ಎಲ್ಲರೊಳಗಡೆ ಇರುವಂಥ ಮನುಷ್ಯತ್ವ, ರಾಕ್ಷಸತ್ವ ಮತ್ತು ದೈವತ್ವ ಇವುಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ಪ್ರಶ್ನೆ ಮಾಡ್ಕೊಳ್ಳೋದಕ್ಕೆ ಬೇಕಾದ ದಾರಿಯನ್ನು ಕೊಡುತ್ತೆ. ಅಂದರೆ ಈಗ ಪುರಾಣದಲ್ಲಿ ಮತ್ತು ಮಹಾಕಾವ್ಯದಲ್ಲಿ ಅನೇಕ ಪಾತ್ರಗಳನ್ನು ಅಂಚಿಗೆ ತಳ್ಳಿ ಅಥವಾ ನಿರ್ಲಕ್ಷ್ಯ ಮಾಡಿದಂಥ ಪಾತ್ರಗಳು ಬೇಕಾದಷ್ಟಿದ್ದಾವೆ. ಅಂಥ ಪಾತ್ರಗಳಲ್ಲಿ ಹಿಡಿಂಬೆ ಕೂಡ ಒಂದು. ಹಿಡಿಂಬೆ ಅವಳಲ್ಲಿರುವ ಅಂತಃಕರಣ, ಅವಳಲ್ಲಿರುವ ಪ್ರೇಮ, ಅವಳಲ್ಲಿರುವ ವಾತ್ಸಲ್ಯ, ಈ ಗುಣಗಳು ಹೇಗೆ ಒಬ್ಬ ಹೆಣ್ಣಾಗಿ ವರ್ತಮಾನದಲ್ಲಿ ಈ ಕಾಲದಲ್ಲಿ ನಮ್ಮನ್ನು ರೂಪಿಸುತ್ತೆ ಅನ್ನೋದನ್ನು ಈ ನಾಟಕ ಮಾತಾಡುತ್ತೆ. ಸೊ ಎಲ್ಲರೂ ನೋಡಬೇಕಾದ ನಾಟಕ. ಮತ್ತು ಹಿಡಿಂಬೆಯನ್ನು ನಾವಿದ್ದುವರೆಗೂ ತಪ್ಪು ಅರ್ಥ ಮಾಡ್ಕೊಂಬಿಟ್ಟಿದ್ದೀವಲ್ಲ ಅಂತ ಅನಿಸುವಂಥ ನಾಟಕ ಇದಾಗಿದೆ. ಸೊ ಹಾಗಾಗಿ ಪ್ರತಿಯೊಬ್ಬರೂ ನೋಡಬೇಕಾದ ನಾಟಕ ಇದಾಗಿದೆ. ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ವಿನಂತಿ.